ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮುನ್ನೋಡೋಣ. ಕೇಂದ್ರೀಯ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯ ದಾಳಿಗಿಳಿದಾಗ ಭ್ರಷ್ಟರಿಗೆ ಎದೆ ನಡುಕ ಉಂಟಾದರೆ ಜನಸಾಮಾನ್ಯರಲ್ಲಿ ಭರವಸೆಯೊಂದು ಮೂಡಿರುತ್ತೆ. ಆದರೆ ಕಳೆದ ಎರಡು ದಶಕಗಳ ಇತಿಹಾಸ ಗಮನಿಸಿದರೆ ಈ ದಾಳಿಗಳಿಂದಾದ ಪ್ರಯೋಜನವೇನು ಎಂಬುದನ್ನು ಗಮನಿಸುವುದಾದರೆ ನಿರಾಶೆ ಮೂಡುತ್ತೆ. ಕಳೆದ 22 ವರ್ಷಗಳಲ್ಲಿ ಸಾವಿರಾರು ಪ್ರಕರಣ ದಾಖಲಿಸಿದ್ರೂ ಕಾರಾಗೃಹ ಸಚಿಯಾಗಿರುವುದು ಬರೀ 23 ಜನರಿಗೆ ಮಾತ್ರ. ಯಾಕೆ ಹೀಗೆ, ಇಡಿ ಕಾರ್ಯವೈಖರಿ ಹೇಗಿರುತ್ತೆ ಎಂಬೆಲ್ಲ ವಿವರಗಳಿಗೆ ಇಂದಿನ ವಿಜಯವಾಣಿಯ ಮುಖಪುಟದ ಸುದ್ದಿ ಓದಿ. ದಾವೋಸ್ನಲ್ಲಿ ನಡೆದ 3 ದಿನಗಳ ವಿಶ್ವ ಆರ್ಥಿಕ ಶೃಂಗದಲ್ಲಿ ಉದ್ಯಮಿಗಳು ಕರ್ನಾಟಕದಲ್ಲಿ ಹೂಡಿಕೆಗೆ ಹೆಚ್ಚಿನ ಒಲವು ತೋರಿದ್ದಾರೆ. ಒಟ್ಟಾರೆ 1,00,000 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಆಕರ್ಷಿಸಲಾಗಿದ್ದು ಈಗಾಗಲೇ 65,000 ಕೋಟಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ದಾವೋಸ್ ಸಭೆ ವಿಸ್ತೃತ ಮಾಹಿತಿ ಇಂದಿನ ವಿಜಯವಾಣಿಯಲ್ಲಿದೆ. ಉದ್ಯೋಗ ನಿರೀಕ್ಷೆಯಲ್ಲಿರುವ ಸಾವಿರಾರು ಅಭ್ಯರ್ಥಿಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಶುಭ ಸುದ್ದಿ ನೀಡಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಎ, ಬಿ ಹಾಗೂ ಸಿ ವೃಂದದ ಹುದ್ದೆಗಳ ತಾತ್ಕಾಲಿಕ, ಅಂತಿಮ ಹಾಗೂ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಕೆಪಿಎಸ್ಸಿ ಬಿಡುಗಡೆ ಮಾಡಿದೆ. ಕೈಗಾರಿಕೆ ಮತ್ತು ತರಬೇತಿ ಇಲಾಖೆಯಲ್ಲಿ ಫಿಟ್ಟರ್, ಮೆಕಾನಿಕ್, ಆಯುಷ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ. ವಿವರಗಳಿಗೆ ಇಂದಿನ ವಿಜಯವಾಣಿ ಓದಿ. ಹಣದುಬ್ಬರ, ಅಪಾಯ ಹಾಗೂ ಹಲವು ಸಂಕಷ್ಟಗಳ ನಡುವೆಯೂ ಭಾರತದ ಅರ್ಥವ್ಯವಸ್ಥೆ ಪುನಶ್ಚೇತನ ಕಾಣಲಿದೆ ಎಂಬ ವಿಶ್ವಾಸ ಭಾರತೀಯ ರಿಸರ್ವ್ ಬ್ಯಾಂಕ್ನದ್ದು. 2021-22 ಸಾಲಿನ ವಾರ್ಷಿಕ ವರದಿಯಲ್ಲಿ ಈ ವಿಶ್ವಾಸ ವ್ಯಕ್ತಪಡಿಸಿದೆ. ಜೊತೆಗೆ ದೇಶದಲ್ಲಿ ಹಂತ ಹಂತವಾಗಿ ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತರಲು ಚಿಂತನೆ ನಡೆಸಿದೆ. ವರದಿಯ ಸವಿಸ್ತಾರ ನೋಟಕ್ಕಾಗಿ ಇಂದಿನ ವಿಜಯವಾಣಿಯ ದೇಶ ವಿದೇಶ ಪುಟ ನೋಡಿ. ಭಾರತದ ವಿರುದ್ಧವಾಗಿ ಸದಾ ಪರಸ್ಪರ ಕೈಜೋಡಿಸುವ ಪಾಕಿಸ್ತಾನ ಹಾಗೂ ಚೀನಾಗಳಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಭಾರತವು ಗಡಿಯಲ್ಲಿ 10 ಜಲ ವಿದ್ಯುತ್ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಮುಂದಾಗಿದೆ. ಉಭಯ ರಾಷ್ಟ್ರಗಳ ಜೊತೆ ಜಲ ಹಂಚಿಕೆಯಾಗುವ ನದಿಗಳಲ್ಲಿ ಈ ಯೋಜನೆಗಳನ್ನು ರೂಪಿಸಿ ಭಾರತವು ಅವಕ್ಕೆ ಶಾಕ್ ನೀಡಿವೆ. ಇವೆರಡೂ ರಾಷ್ಟ್ರಗಳಿಗೆ ಭಾರತ ನೀಡಿರುವ ವಿದ್ಯುದಾಘಾತವೇನು ಎಂಬ ವಿಸ್ತೃತ ಮಾಹಿತಿಗಾಗಿ ಇಂದಿನ ಚಿಂತನ ಪುಟ ಓದಿ. ಬೀದರ್ ಜಿಲ್ಲೆ ಔರಾದ ತಾಲೂಕಿನ ವಡಗಾಂವ್ನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಶುಕ್ರವಾರ ನಡೆಸಿದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸ್ಥಳೀಯರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ಹೊಂದಿಕೊಂಡಿರುವ ಗ್ರಾಮವಿದು. ಇಲ್ಲಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ಸಚಿವರು ವಾಸ್ತವ್ಯ ಹೂಡಿದ್ರು. ಸಚಿವರು ರವಾನಿಸಿದ ಸಂದೇಶವೇನು, ಗ್ರಾಮಸ್ಥರ ಆಶಯಗಳೇನು ಎಂಬ ಬಗ್ಗೆ ಇಂದಿನ ವಿಜಯವಾಣಿಯ ಸಮಸ್ತ ಕರ್ನಾಟಕ ಪುಟದಲ್ಲಿ ವಿವರಗಳಿವೆ. ಚಿತ್ರದುರ್ಗ ಮುರುಘಾ ಮಠದ 21ನೇ ಉತ್ತರಾಧಿಕಾರಿಯನ್ನಾಗಿ ಶ್ರೀ ಬಸವಾದಿತ್ಯ ಸ್ವಾಮೀಜಿ ನೇಮಕಗೊಂಡಿದ್ದಾರೆ. ಮಠದಲ್ಲಿ ಆಯೋಜಿಸಿದ ಶರಣ ಸಭೆಯಲ್ಲಿ ಭಕ್ತರ ಸಮ್ಮುಖದಲ್ಲಿಯೇ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಉತ್ತರಾಧಿಕಾರಿ ಹೆಸರು ಪ್ರಕಟಿಸಿದ್ರು. ನೂತನ ಶ್ರೀಗಳ ಹಿನ್ನೆಲೆ, ಈ ಸಂದರ್ಭದಲ್ಲಿ ಮುರುಘಾ ಶರಣರು ಹೇಳಿದ್ದೇನು ಎಂಬೆಲ್ಲ ವಿವರಗಳಿಗೆ ಇಂದಿನ ವಿಜಯವಾಣಿಯ ಸಮಸ್ತ ಕರ್ನಾಟಕ ಪುಟ ನೋಡಿ. ಶುಕ್ರವಾರ ತೆರೆ ಕಂಡಿರುವ ಜಿ ನಟರಾಜ್ ನಿರ್ದೇಶನದ ವೀಲ್ಚೇರ್ ರೋಮಿಯೋ ಚಿತ್ರ ಹೇಗಿದೆ ಎಂಬ ನಿಮ್ಮ ಕುತೂಹಲ ತಣಿಸಲು ಉಲ್ಲಾಸ ಪುಟದ ವಿಜಯವಾಣಿ ಚಿತ್ರ ವಿಮರ್ಶೆ ಓದಿ. ಇವಿಷ್ಟಿಗೆಲ್ಲ ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.